ಬಂಗಾರಪೇಟೆ ಪಟ್ಟಣದಲ್ಲಿ ಜೆಡಿಎಸ್ ಮುಖಂಡ ಮಲ್ಲೇಶ್ ಮುನಿಸ್ವಾಮಿರವರಿಂದ ಸುಮಾರು 200 ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಲ್ಲೇಶ್ ಮುನಿಸ್ವಾಮಿರವರು, ಗಣೇಶ ಹಬ್ಬ ಸಮೀಪಿಸುತ್ತಿರುವ ಪ್ರಯುಕ್ತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಯುವಕರ ಬೇಡಿಕೆಯಂತೆ ಗಣೇಶ ಮೂರ್ತಿಗಳನ್ನು ವಿತರಿಸಲಾಗುತ್ತಿದ್ದು, ಕರೋನಾದಿಂದ 2 ವರ್ಷಗಳ ಕಾಲ ಗಣೇಶ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಗಿತ್ತು. ಆದರೆ ಕರೋನಾ ಹೋಗಿ ಉತ್ತಮ ಬೆಳೆಯಾಗುತ್ತಿದ್ದು, ಈ ಬಾರಿ ಸಂಭ್ರಮ ಸಡಗರಗಳಿಂದ ಅದ್ದೂರಿಯಾಗಿ ಆಚರಣೆ ಮಾಡಲು ಸಾರ್ವಜನಿಕರು ಆಸಕ್ತರಾಗಿದ್ದು, ನಮ್ಮ ಜೆಡಿಎಸ್ ಪಕ್ಷದಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ವಿತರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಯಾವುದೇ ರೀತಿಯ ಹಬ್ಬ ಆಚರಣೆಗಳು ಮಾಡೋದಕ್ಕೆ ಅವಕಾಶ ಇಲ್ಲದೆ ಆಗಿತ್ತು. ಈ ಬಾರಿ ಕೊರೋನಾ ಕಂಪ್ಲೀಟ್ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ. ಎಲ್ಲ ಜನಗಳು ಒಳ್ಳೆ ಮಳೆ ಬೆಳೆ ಆಗಿದೆ, ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕು ಅಂತಂತೇಳಿ ನಾವು ಗಣೇಶ ಮೂರ್ತಿನ ವಿತರಣೆ ಮಾಡಬೇಕು ಹಾಗೆ ಅಂತೇಳಿ ಮಲ್ಲೇಶ್ ಅಣ್ಣವ್ರು ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಉದಾರತೆಯಿಂದ ಆಯ್ತು, ನಾನು ಈ ಕಾರ್ಯಕ್ರಮ ಸ್ಪಂದಿಸ್ತೇನೆ, ಜನಕ್ಕೆ ಸಂತೋಷ ಆಗೋದಾದ್ರೆ ನಾವು ಗಣೇಶ ಮೂರ್ತಿಗಳನ್ನು ಕೊಡೋಣ. ಎಲ್ಲ ಜನತೆ ಸಾಮರಸ್ಯದಿಂದ ಸಂತೋಷದಿಂದ ಆಚರಣೆ ಮಾಡಿಕೊಳ್ಳೋ ಹಬ್ಬಕ್ಕೆ ನಾವು ಸಹಕಾರ ಮಾಡೋಣ ಅಂತಂತೇಳಿ ತೀರ್ಮಾನ ಮಾಡಿ ಇವತ್ತು ಸರಿಸುಮಾರು ಒಂದು 200 ಗಣೇಶ ಮೂರ್ತಿಗಳನ್ನು ನಾವು ತರಿಸಿ ಇವತ್ತು ಯಥೇಚ್ಛವಾಗಿ ಯುವಕರು ಬಹಳ ಉತ್ಸುಕವಾಗಿ ನಾವು ಆಚರಣೆ ಮಾಡಬೇಕಂತೇಳಿ ಮುಂದಕ್ಕೆ ಬಂದಿದ್ದಾರೆ. ಅವ್ರು ಬೆಂಬಲಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು 200 ಗಣೇಶ ಮೂರ್ತಿಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಮಲ್ಲೇಶ್ ಅಣ್ಣವ್ರಿಗೆ ಈ ಕಾರ್ಯಕ್ರಮ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಸಮಸ್ತ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಉತ್ತೂರು ಹೋಬಳಿ ಆದಿಯಾಗಿ ಎಲ್ಲ ಜನಗಳಿಗೂ ಈ ಗಣೇಶ ಆಶೀರ್ವಾದ ಮಾಡಲಿ. ಕುಮಾರ ಅಣ್ಣನವರ ಆಶೀರ್ವಾದ ಮತ್ತೆ ಒಂದು ಅವರ ಅಪೇಕ್ಷೆಗಿಂತ ಏನು ಜಲಧಾರೆ ಕಾರ್ಯಕ್ರಮ ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ನೀರು ತುಂಬಿ ತುಳುಕ್ತಾ ಇದೆ, ಎಲ್ಲ ರೀತಿ ಸಂಕಷ್ಟಗಳು ದೂರ ಆಗ್ತಾ ಇದ್ದಾವೆ. ಎಲ್ಲ ಜನಗಳು ಒಂದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೊಡಬೇಕು ಅಂತ ಏನು ನಮ್ಮ ಯುವಕರು ಮತ್ತೆ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇವತ್ತು. ಏನು 2 ವರ್ಷದಿಂದ ಕೊರೋನಾ ಇತ್ತು, ಜನ ಏನು ಪಾಪ ಜನ ಅಂತಲ್ಲ ಎಲ್ಲರೂ ಕಷ್ಟ ಬಿದ್ದಿದ್ದಾರೆ. ಆದರೆ ಇವಾಗ ಕೊರೋನಾ ಎಲ್ಲ ಕಡಿಮೆ ಆಗಿದೆ. ಈ ವರ್ಷ ಮಳೆಗಳು ಚೆನ್ನಾಗಾಗಿದೆ, ಬೆಳೆಗಳು ಚೆನ್ನಾಗಾಗಲಿ ಅಂತ
ಮತ್ತೆ ಏನು ಈ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ಒಳ್ಳೇದಾಗಲಿ ಅಂತ, ಮತ್ತೆ ಬೆಳೆಗಳು ಚೆನ್ನಾಗಾಗಲಿ ಅಂತ, ಮತ್ತೆ ಎಲ್ಲರೂ ಜನ ಮಳೆ ಒಳ್ಳೇದು ಅಂತಲ್ಲ, ಮುಂದಿನ ಏನು ಇನ್ನು ಪೀಳಿಗೆ ಅಂತಲ್ಲ ಮುಂದಿನ ಜನ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತಾ, ಮತ್ತೆ ಈ ಹಬ್ಬ ಎಲ್ಲರೂ ಒಂದಾಗಲಿ ಅಂತ. ಯಾಕಂದ್ರೆ 2-3 ವರ್ಷದಿಂದ ಎಲ್ಲ ದೂರ ದೂರವಾಗಿದ್ರು ಎಲ್ಲರೂ ಬೈಕ್ಗೆ, ಅದಕ್ಕೆ ಎಲ್ಲರೂ ಒಳ್ಳೇದಾಗಲಿ ಈ ಹಬ್ಬದಿಂದ ಎಲ್ಲರೂ ಒಳ್ಳೇದಾಗಲಿ ಒಂದಾಗಲಿ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.